ವಿಧಾನಸಭಾ ಚುನಾವಣಾ ಗೆಲುವಿಗಾಗಿ ರಣೋತ್ಸಾಹದಲ್ಲಿರುವ ರಾಜಕೀಯ ಪಕ್ಷಗಳು ಮತದಾರರನ್ನು ಸೆಳೆಯಲು ವೈವಿಧ್ಯಮಯ ಕಸರತ್ತಿನಲ್ಲಿ ತೊಡಗಿವೆ. ಇತ್ತ ಆಡಳಿತ ಪಕ್ಷ ಬಿಜೆಪಿ ಕೂಡ ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಇದೇ 18ರಂದು ಸಿಎಂ ಬೊಮ್ಮಾಯಿ ಕೊಡಗಿಗೆ ಭೇಟಿ ನೀಡಲಿದ್ದು ಫಲಾನುಭವಿಗಳ ಸಮಾವೇಶ ನಡೆಸಲಿದ್ದಾರೆ. ಬಳಿಕ ನಾಪೋಕ್ಲಿನಲ್ಲಿ ಆಯೋಜಿತವಾಗಿರುವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಉದ್ಘಾಟನೆಯಲ್ಲಿ ಸಿಎಂ ಪಾಲ್ಗೊಳ್ಳಲಿದ್ದಾರೆ. ಈ ಬಗ್ಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಮಾರ್ಚ್ 18ರ ಬೆಳಿಗ್ಗೆ 10:30ಕ್ಕೆ ನಡೆಯಲಿರುವ ಫಲಾನುಭವಿಗಳ ಸಮಾವೇಶದಲ್ಲಿ ಬೊಮ್ಮಾಯಿ ಪಾಲ್ಗೊಳ್ಳಲಿದ್ದಾರೆ. ಸುಮಾರು 10,000 ಜನ ಸೇರುವ ನಿರೀಕ್ಷೆ ಇದೆ. ಮಧ್ಯಾಹ್ನದ ಬಳಿಕ ನಾಪೋಕ್ಲಿನಲ್ಲಿ ಅಪ್ಪಚಿಟ್ಟೋಳಂಡ ಹಾಕಿನಮ್ಮಿಯಲ್ಲಿ ಸಿಎಂ ಪಾಲ್ಗೊಳ್ಳಲಿದ್ದಾರೆ ಎಂದು ರಾಬಿನ್ ಹೇಳಿದರು. ಈಗಾಗಲೇ ರಾಜ್ಯದ 4 ಭಾಗಗಳಿಂದ ವಿಜಯ ಸಂಕಲ್ಪ ಯಾತ್ರೆ ಹೊರಟಿದ್ದು ಈ ಪೈಕಿ ಚಾಮರಾಜನಗರದಿಂದ ಬರುವ ಯಾತ್ರೆಯು ಇದೇ 10ರಂದು ಗೋಣಿಕೊಪ್ಪಲು ತಲುಪಲಿದೆ. ಅಂದು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಾರಥ್ಯದಲ್ಲಿ ಸಮಾವೇಶ ನಡೆಯಲಿದೆ. ಮಾರ್ಚ್ 11ರಂದು ಮಡಿಕೇರಿಯಲ್ಲಿ ನಾಯಕರ ಮಾಧ್ಯಮಗೋಷ್ಠಿ ಮತ್ತು ಬೃಹತ್ ರೋಡ್ ಶೋ ಏರ್ಪಡಿಸಲಾಗಿದೆ. ಚೌಡೇಶ್ವರಿ ದೇಗುಲದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ರೋಡ್ ಶೋ ನಡೆದ ಬಳಿಕ ಮುಖಂಡರು ರಥದಲ್ಲೇ ಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ರಾಬಿನ್ ಹೇಳಿದರು. ಮಾರ್ಚ್ 13ರಂದು ಸೋಮವಾರಪೇಟೆಯಲ್ಲಿ ಇಂಧನ ಸಚಿವ ಸುನೀಲ್ ಕುಮಾರ್ ಸಾರಥ್ಯದಲ್ಲಿ ಯುವ ಮೋರ್ಚಾ ಸಮಾವೇಶ, 14ರಂದು ಮೂರ್ನಾಡಿನಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಸಾರಥ್ಯದಲ್ಲಿ ರೈತ ಮೋರ್ಚಾ ಸಮಾವೇಶ, 14ರಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಮಹಿಳಾ ಮೋರ್ಚಾ, 16ರಂದು ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಎಸ್ಸಿ ಮೋರ್ಚಾ ಸಮಾವೇಶ ಆಯೋಜಿಸಲಾಗಿದೆ. 20ರಂದು ಪೊನ್ನಂಪೇಟೆಯಲ್ಲಿ ಎಸ್ಟಿ ಮೋರ್ಚಾ ಸಮಾವೇಶ ನಡೆಯಲಿದೆ ಎಂದು ರಾಬಿನ್ ಹೇಳಿದರು. ವಿಜಯ ಸಂಕಲ್ಪ ಯಾತ್ರೆಯ ಸಮಾರೋಪ ಸಮಾರಂಭ ದಾವಣಗೆರೆಯಲ್ಲಿ ನಡೆಯಲಿದೆ. ಈ ಬಗ್ಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಪ್ರಧಾನಿ ಮೋದಿ ಪಾಲ್ಗೊಳ್ಳುವ ಸಮಾವೇಶಕ್ಕೆ ಕೊಡಗಿನಿಂದಲೂ ಸಾವಿರಾರು ಕಾರ್ಯಕರ್ತರು ತೆರಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ನಾಲ್ಕು ಭಾಗಗಳಿಂದ ನಾಲ್ಕು ರಥಯಾತ್ರೆ ಹೊರಟಿದೆ. ಒಂದು ಬಸವ ಕಲ್ಯಾಣದಿಂದ, ಮತ್ತೊಂದು ನಂದಗಡದಿಂದ, ಮತ್ತೊಂದು ಬೆಂಗಳೂರು ಕೆಂಪೇಗೌಡ ಪ್ರತಿಮೆಯ ಅಲ್ಲಿ ಉದ್ಘಾಟನೆ ಆಗಿದೆ, ಮತ್ತೊಂದು ಚಾಮರಾಜಪೇಟೆ ಚಾಮರಾಜನಗರದ ಮಲಮಾದೇಶ್ವರ ಬೆಟ್ಟದಿಂದ ಮಲಮಾದೇಶ್ವರ ಒಟ್ಟು 4 ರಥಯಾತ್ರೆಗಳು ಪ್ರಾರಂಭವಾಗಿದೆ. ಈ 4 ರಥಯಾತ್ರೆ ಇಡೀ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳನ್ನು ಪ್ರವಾಸ ಮಾಡಿ ಅಂತಿಮವಾಗಿ 20 ಅಥವಾ 23ನೇ 24ನೇ ತಾರೀಕಿಗೆ ದಾವಣಗೆರೆಯಲ್ಲಿ ಇದು ಸಮಾಗಮಗೊಳ್ಳಲಿದೆ. ಹಾಗೆ ಚಾಮರಾಜನಗರದ ಮಲಮಾದೇಶ್ವರ ಬೆಟ್ಟದಿಂದ ಹೊರಟಿರ್ತಕ್ಕಂಥ ರಥಯಾತ್ರೆ ನಮ್ಮ ಜಿಲ್ಲೆಯನ್ನು ಪ್ರವೇಶ ಮಾಡೋದಿದೆ. 15ನೇ ತಾರೀಕು ಸಂಜೆ 5 ಗಂಟೆಗೆ ಗೋಣಿಕೊಪ್ಪಲಿನಲ್ಲಿ ಈ ಯಾತ್ರೆ ಬರೋದಿದೆ, ಮತ್ತು ಗೋಣಿಕೊಪ್ಪಲಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದೇವೆ. ಇವತ್ತು ಸಂಜೆ ರಥಯಾತ್ರೆ ಈಶ್ವರ ನೇತೃತ್ವದಲ್ಲಿ ಇರ್ತಕ್ಕಂಥ ರಥಯಾತ್ರೆ ಗೋಣಿಕೊಪ್ಪಕ್ಕೆ ಬರೋದಿದೆ, ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎರಡು ಕಾರ್ಯಕ್ರಮದಲ್ಲಿ ಸಂಜೆ 5:30 ಗಂಟೆಗೆ ಗೋಣಿಕೊಪ್ಪಲಿನಲ್ಲಿ ಈ ಸಮಾವೇಶ ಆಗೋದಿದೆ. ನಂತರ ಅವರು ಮಡಿಕೇರಿಗೆ ಬಂದು ಮಡಿಕೇರಿಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ವಾಸ್ತವ್ಯದ ನಂತರ ಮಾರನೇ ದಿವಸ ಬೆಳಿಗ್ಗೆ ಒಂದು ಪತ್ರಿಕಾಗೋಷ್ಠಿ ಇರುತ್ತೆ. ಬಹುತೇಕ ಕೃಷ್ಣ ಕೋರ್ಟ್ ಅಂತ ಅಂದ್ಕೊಂಡಿದ್ದೇವೆ, ಸುದರ್ಶನ್ ಗೆಸ್ಟ್ ಹೌಸ್ ಅಂತ ಅಂದ್ಕೊಂಡಿದ್ದೇವೆ, ಹೇಳಿ ತಿಳಿಸ್ತೇವೆ ನಿಮ್ಗೆ ಎಲ್ಲಿ ಪತ್ರಿಕಾಗೋಷ್ಠಿ ಇರುತ್ತೆ. ಹಾಗೆ ಒಂದು ಸಮುದಾಯದವನ್ನು ಭೇಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅದರ ನಂತರ ಚೌಡೇಶ್ವರಿ ದೇವಸ್ಥಾನದಿಂದ ನಮ್ಮ ರೋಡ್ ಶೋ ಪ್ರಾರಂಭ ಆಗುತ್ತೆ. ರೋಡ್ ಶೋ 10:30ರಿಂದ ಪ್ರಾರಂಭ ಆಗಿ ಚೌಡೇಶ್ವರಿ ದೇವಾಲಯದಿಂದ ತಿಮ್ಮಯ್ಯ ಸರ್ಕಲ್ವರೆಗೆ ರೋಡ್ ಶೋ ಕಾರ್ಯಕ್ರಮ ಆಗುತ್ತೆ. ರೋಡ್ ಶೋ ಅಂತಿಮ ಹಂತದಲ್ಲಿ ರಥದಲ್ಲೇ ನಾಯಕರುಗಳು ಭಾಷಣ ಮಾಡೋರಿದ್ದಾರೆ. ತಿಮ್ಮಯ್ಯ ಸರ್ಕಲ್ ಕಾರ್ಯಕ್ರಮದ ನಂತರ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವಾಸವನ್ನು ಮಾಡ್ತಾರೆ. ಹಾಗೆ 10 ಮತ್ತು 11ನೇ ತಾರೀಕು ಎರಡು ವಿಧಾನಸಭಾ, 10ನೇ ತಾರೀಕು ರಾಜಪೇಟೆ ವಿಧಾನಸಭಾ ಕ್ಷೇತ್ರ, 11ನೇ ತಾರೀಕು ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಮಡಿಕೇರಿ ನಗರದ ಕಾರ್ಯಕ್ರಮಗಳಾಗುತ್ತೆ. ಹಾಗೆ ನಮ್ಮ ಮೋರ್ಚಾಗಳ ಸಮಾವೇಶಗಳು ಕೂಡ ಆಗ್ತಾ ಇದೆ. ಇದು ಮೊನ್ನೆ ರಾಜಪೇಟೆ ತಾಲೂಕಿನ ಚೆನ್ನೈಕೋಟೆಯಲ್ಲಿ ಒಬಿಸಿ ಸಮಾವೇಶವನ್ನು ಮೊನ್ನೆ 5ನೇ ತಾರೀಕು ನಾವು ಮಾಡಿದ್ವಿ. ಕೋಟಾ ಶ್ರೀನಿವಾಸ ಪೂಜಾರಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಕಾರ್ಯಕ್ರಮ ಆಗಿದೆ. ಹಾಗೆ ಉಳಿದಂತೆ 4-5 ಮೋರ್ಚಾಗಳ ಕಾರ್ಯಕ್ರಮ 13ನೇ ತಾರೀಕಿಗೆ ಯುವ ಮೋರ್ಚಾದ ಕಾರ್ಯಕ್ರಮ, ಒಂದು ಬೃಹತ್ ಕಾರ್ಯಕ್ರಮ ಸೋಮವಾರಪೇಟೆಯ
ಒಕ್ಕಲಿಗರ ಸಭಾಭವನದಲ್ಲಿ ನಡೆಯೋದಿದೆ. ಆ ಕಾರ್ಯಕ್ರಮದಲ್ಲಿ ಬಹುತೇಕ ನಮ್ಮ ರಾಜ್ಯದ ಸಚಿವರು, ಇಂಧನ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿ ಮಾದಪ್ಪ, ಉಪಾಧ್ಯಕ್ಷೆ ರೂಪಾ ಸತೀಶ್, ನಗರ ಮಂಡಲಾಧ್ಯಕ್ಷ ಮನು ಮಂಜುನಾಥ್ ಹಾಗೂ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ ಉಪಸ್ಥಿತರಿದ್ದರು.